ಶಾರುಖ್ ಎದುರಿಗೆ ಬಂದ್ರೆ ನಿಮ್ಮ ಅಂತಿಮ ಯಾತ್ರೆ ಆಗತ್ತೆ, ಹೀಗೆ ಯಶ್ ವಿರುದ್ಧ ಶಾರುಖ್ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ಬರೀ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರ ಅಲ್ಲ, ಟಾಲಿವುಡ್, ಕಾಲಿವುಡ್ ಹಾಗೆ ಬಾಲಿವುಡ್ ನಲ್ಲೂ ಹವಾ ಸೃಷ್ಟಿ ಮಾಡಿರೋ ಸಿನಿಮಾ ಕನ್ನಡದ KGF. ಬಾಲಿವುಡ್ ನ ಖ್ಯಾತ ನಟ ನಿರ್ದೇಶಕರಾದ ಫರಾನ್ ಅಖ್ತರ್ ಹಾಗೆ ರಿತೇಶ್ ಸಿದ್ವಾನಿ ಕನ್ನಡದ KGF ಸಿನಿಮಾದ ಹಿಂದಿ ವಿತರಣೆ ಹಕ್ಕುಗಳನ್ನ ಖರೀದಿ ಮಾಡಿದ್ದಾರೆ. ಅಂದ್ರೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ KGF ಚಿತ್ರದ ಹೈಪ್ ಎಷ್ಟು ಮಟ್ಟಿಗಿದೆ ಅಂತ. 2 ವರ್ಷಗಳಿಂದ ತಯಾರು ಮಾಡಲಾಗಿರೋ KGF ಸಿನಿಮಾ December 21 ರಾಷ್ಟ್ರದಾದ್ಯಂತ ಬಿಡುಗಡೆ ಆಗತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ದಿನ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅಭಿನಯದ 0 ಸಿನಿಮಾ ಕೂಡ ರಿಲೀಸ್ ಆಗಲಿದೆ. 0 ಎದುರು KGF ತೊಡೆ ತಟ್ಟಿ ನಿಂತಿರೋದು ಶಾರುಖ್ ಖಾನ್ ಅಭಿಮಾನಿಗಳಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೀಗಾಗಿ ಟ್ವಿಟರ್ ನಲ್ಲಿ ಯಶ್ ವಿರುದ್ಧ ಶಾರುಖ್ ಖಾನ್ ಫ್ಯಾನ್ಸ್ ಕಿಡಿಕಾರೋಕ್ ಶುರು ಮಾಡಿದ್ದಾರೆ. ಆ ಟ್ವೀಟ್ ಗಳ ಬಗ್ಗೆ ನಾ ಹೇಳ್ತೀನಿ, ಬೇಕಾದ್ರೂ ಒಂದ್ ಸಾರಿ ಕೇಳಿಸ್ಕೊಳ್ಳಿ. KGF ಸಿನಿಮಾವನ್ನ ಪರಿಚಯಿಸ್ತಾ ಇದ್ದೀನಿ. December 21 KGF ರಿಲೀಸ್ ಆಗಲಿದೆ ಅಂತ ಬಾಲಿವುಡ್ ನಟ ನಿರ್ದೇಶಕ ಫರಾನ್ ಅಖ್ತರ್ ಟ್ವೀಟ್ ಮಾಡಿದ್ರು. ಈ ಟ್ವೀಟ್ ನಿಂದಾಗಿ ಯಶ್ ಫ್ಯಾನ್ಸ್ ಹಾಗೆ ಶಾರುಖ್ ಫ್ಯಾನ್ಸ್ ಮಧ್ಯ ದೊಡ್ಡ ಸಮರ ಶುರುವಾಗಿದೆ. ಶಾರುಖ್ ಖಾನ್ ಮುಂದೆ ಈ ಸಿನಿಮಾ ತೆರೆಗೆ ಬಂದ್ರೆ ಅದೇ ನಿಮ್ಮ ಅಂತಿಮ ಯಾತ್ರೆ ಆಗತ್ತೆ ಯಶ್ ಅಂತ ಶಾರುಖ್ ಖಾನ್ ಅಭಿಮಾನಿಯೊಬ್ಬ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಅಂತಿಮ ಯಾತ್ರೆ ಯಾರದ್ದಾಗತ್ತೆ ಅಂತ ನೋಡೋಣ. ಕನ್ನಡಿಗರ ಶಕ್ತಿಯನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. KGF ಸಿನಿಮಾ ಭಾರತದಲ್ಲಿ ಬ್ಲಾಕ್ ಬಸ್ಟರ್ ಆಗಲಿದೆ. ಕಂಟೆಂಟ್ ಯಾವತ್ತಿದ್ರು ಕಿಂಗ್, ಕಾದ್ ನೋಡಿ. ಇದು ಶಾರುಖ್ ಅಭಿಮಾನಿಗೆ ಕನ್ನಡಿಗ ಕೊಟ್ಟಿರೋ ತಿರುಗೇಟು. ಇದು 0 ಸಿನಿಮಾದ ಮುಂದೆ KGF ಬರ್ತದೆ ಅಂದ್ರೆ ಚಿತ್ರದ ಕಂಟೆಂಟ್ ಹಾಗೆ ಮೇಕಿಂಗ್ ಬಗ್ಗೆ ನಂಬಿಕೆ ಇದೆ ಅಂತ ಅರ್ಥ. ಈ ಸಿನಿಮಾಗೋಸ್ಕರ ಕಾಯ್ತಿದ್ದೀವಿ ಅಂತ ಯಶ್ ಫ್ಯಾನ್ಸ್ ಕೂಡ ಟ್ವೀಟ್ ಮಾಡಿದ್ದಾರೆ. 0 ಸಿನಿಮಾದ ಮುಂದೆ KGF ಬಿಡುಗಡೆಯಾದ್ರೆ KGF ಫ್ಲಾಪ್ ಆಗತ್ತೆ ಅಂತ ಕೆಲವರು ವಾದ ಮಾಡ್ತಿದ್ರೆ, ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಖಂಡಿತ ಆಗತ್ತೆ ಅನ್ನೋದು ಹಲವರ ಅಭಿಪ್ರಾಯ. ಈ ಬಗ್ಗೆ ಟ್ವಿಟರ್ ನಲ್ಲಿ ಭಾರಿ ದೊಡ್ಡ ಚರ್ಚೆನೆ ನಡೀತಾ ಇದೆ. ಸೊ ನೀವೇನ್ ಹೇಳ್ತೀರಾ, ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅನ್ನೋದನ್ನ ತಿಳಿಸಿ. ಹಾಗೆ 0 ಸಿನಿಮಾ ಮುಂದೆ ಯಶ್ KGF 0 ಆಗತ್ತಾ ಅಥವಾ ಬ್ಲಾಕ್ ಬಸ್ಟರ್ ಆಗತ್ತಾ, ನೀವೇ ಡಿಸೈಡ್ ಮಾಡಬೇಕು.